ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಡ್ರೇಪಿಂಗ್, ಸೊ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಈಸಿಯಾಗಿ ಹೇಗೆ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬಹುದು ಅಂತ. ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಬನ್ನಿ ವಿಡಿಯೋ ನೋಡೋಣ. ಟಿಪ್ ನಂಬರ್ ಒನ್, ಸೊ ಯೂಶ್ವಲಿ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಅಲ್ಲೆಲ್ಲ ಕುಚ್ಚು ಹಾಕ್ಸಿರ್ತೀರ, ಅಥವಾ ಕೆಲವೊಂದು ನಾರ್ಮಲ್ ಸ್ಯಾರಿಗಳಲ್ಲಿ ಈ ತರ ಬಂದಿರುತ್ತೆ ಟ್ಯಾಸಲ್ಸ್ ಇರ್ಬೋದು. ಸೊ ಈ ತರ ಬಂದಾಗ ನಮ್ಗೆ ಪ್ಲೀಟ್ಸ್ ನ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಸಂಭಾಗ ಬರ್ತಾ ಇರಲ್ಲ, ಅಥವಾ ಲೈಕ್ ಓಪನ್ ಆಗ್ತಾ ಇರುತ್ತೆ, ಬೇಗ ಪ್ಲೀಟ್ಸ್ ಫಿಟ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಈ ತರ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸ್ ನ ತಗೋಬೇಕು. ಈ ತರ ಫೋಲ್ಡ್ ಮಾಡಿ ಪ್ಲೀಟ್ಸ್ ತೆಗೆದ್ರೆ ನೀಟಾಗಿ ಪ್ಲೀಟ್ಸ್ ಬರುತ್ತೆ. ಸೊ ದಟ್ ಇದು ಈಸಿ ಆಗಿರುತ್ತೆ ನಿಮ್ಗೆ ಪ್ಲೀಟ್ಸ್ ತೆಗಿಬೇಕಾದ್ರೆ ಕುಚ್ಚಿದ್ದಾಗ. ಸೊ ಟಿಪ್ ನಂಬರ್ ಟು, ಯಾವಾಗ್ಲೂ ಅಷ್ಟೇ ನಾವು ಪಲ್ಲು ಪ್ಲೀಟ್ಸ್ ನ ಪಿನ್ ಮಾಡ್ಬೇಕಾದ್ರೆ ಒಬ್ವಿಯಸ್ಲಿ ತುಂಬಾ ಹಿಂದೆ ಮಾಡಬಾರ್ದು, ಕರೆಕ್ಟ್ ಆಗಿ ಮಿಡಲ್ ಆಫ್ ದ ಶೋಲ್ಡರ್ ಅಲ್ಲಿ ಮಾಡ್ಬೇಕು. ಅದನ್ನು ಇವಾಗ ವರ್ಕ್ ಸ್ಯಾರಿಗಳಿಗಾಗಿರ್ಬೋದು, ಅಥವಾ ಕೆಲವೊಂದು ಜರಿ ಇದ್ರೆ ಸ್ಯಾರಿಗೆ ಪಿನ್ನಿಂಗ್ ಮಾಡೋದ್ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಪ್ಲೀಟ್ ನ ಹಿಂಗೆ ಮೇಲ್ಗಡೆ ಎತ್ತಿ, ಸೊ ಇನ್ ಮಿಕ್ಕಿದ ಪ್ಲೀಟ್ಸ್ ಎಲ್ಲ ಸೇರಿ ಬ್ಲೌಸ್ ಗೆ ನೀಟಾಗಿ ಪಿನ್ ಮಾಡ್ಬೇಕು. ಅವಾಗ ಈ ಪಿನ್ನಿಂಗು ಈಸಿ ಆಗಿರುತ್ತೆ, ಪಿನ್ನು ಆಚೆಗಡೆ ಸಹ ಕಾಣಿಸಲ್ಲ. ಸೊ ಟಿಪ್ ನಂಬರ್ ತ್ರೀ, ಯಾವಾಗ್ಲೂ ಅಷ್ಟೇ ನಾವು ಇನ್ನರ್ ಸ್ಕರ್ಟ್ ನ ಟೈ ಮಾಡ್ಬೇಕಾದ್ರೆ ಯೂಶ್ವಲಿ ಲೆಫ್ಟ್ ಅಥವಾ ಮಿಡಲ್ ಕಟ್ತಾರೆ ಎಷ್ಟೊಂದ್ ಜನ, ಬಟ್ ರೈಟ್ ಸೈಡ್ ಕಟ್ಟಿದ್ರೆ ಅದು ಸ್ಟಿಫ್ ಆಗಿರುತ್ತೆ. ಹಾಗೆ ಲೆಫ್ಟ್ ಅಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸೈಡ್ ಪ್ಲೀಟ್ಸ್ ಫಾರ್ಮ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಇಲ್ಲಿ ದಪ್ಪ ಕಾಣಿಸುತ್ತೆ. ಇಲ್ಲ ಮಿಡಲ್ ಅಷ್ಟೇ, ಮಿಡಲ್ ಸೆಂಟರ್ ಪ್ಲೀಟ್ಸ್ ನ ಟಕ್ ಇನ್ ಮಾಡಿರ್ತೀವಿ, ಅವಾಗ್ಲೂ ದಪ್ಪ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ರೈಟ್ ಅಲ್ಲಿ ಈ ತರ ಪ್ಲೀಟ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋದ್ರಿಂದ ಇಲ್ಲಿ ನಿಮ್ಮ ಇನ್ನರ್ ಸ್ಕರ್ಟ್ ನ ರೈಟ್ ಅಲ್ಲೇ ಟಕ್ ಮಾಡಿದ್ರೆ ಅದು ನಿಮ್ಗೆ ಫಿಟ್ ಆಗಿ ಕೂತ್ಕೊಳ್ಳಿ. ಟಿಪ್ ನಂಬರ್ ಫೋರ್, ಯಾವಾಗ್ಲೂ ಅಷ್ಟೇ ಸ್ಟಾರ್ಟಿಂಗ್ ಆಫ್ ದ ಸ್ಯಾರಿನ ನಾವು ಇಲ್ಲಿ ಸಿಗಿಸ್ಕೋಬೇಕಾದ್ರೆ ಒಂದು ಸ್ಮಾಲ್ ನಾಟ್ ಹಾಕೊಂಡು ಸಿಗಿಸ್ಕೊಂಡ್ರೆ ಸಾರಿ ಗ್ರಿಪ್ ಆಗಿರುತ್ತೆ. ಮತ್ತೆ ಎಷ್ಟೊಂದ್ ಜನಕ್ಕೆ ಫಸ್ಟ್ ಟೈಮ್ ಸಾರಿ ಉಡ್ತಿರೋರ್ಗೆಲ್ಲ ಅಯ್ಯೋ ಸಾರಿ ಬಿದೋದ್ರೆ ಅನ್ನೋ ಭಯ ಅಲ್ಲ ಎಷ್ಟೊಂದ್ ಜನಕ್ಕೆ ಇರುತ್ತೆ. ಅದಕ್ಕೋಸ್ಕರ ನಾಟ್ ಹಾಕೊಂಡು ಸಾರಿನ ಫಸ್ಟ್ ಸಿಗಿಸ್ಕೊಡಿ. ಪಿನ್ ಹಾಕೊಂಡು ಸಿಗಿಸ್ಕೊಂತಾರೆ, ಬಟ್ ಪಿನ್ ಹಾಕೊಂಡು ಸಿಗಿಸ್ಕೊಂಡ್ರೆ ಕೆಲವೊಂದು ಸಾರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಕಾಟನ್ ಸಾರೀಸ್ ಆಗಲಿ ಅದ್ರ ಪಿನ್ ಮಾರ್ಕ್ ಜಾಸ್ತಿ ಇರುತ್ತೆ. ಅದ್ರ ಬದಲು ಒಂದು ಸ್ಮಾಲ್ ನಾಟ್ ಹಾಕೊಂಡು ನೀವು ಟಕಿಂಗ್ ಮಾಡ್ಕೊಂಡಾಗ ಅದು ಟೈಟ್ ಆಗಿ ಕುತ್ಕೊಂಡಿರುತ್ತೆ, ಸ್ಟಿಫ್ ಆಗಿರುತ್ತೆ. ನಂಬರ್ ಫೈವ್, ಮೇನ್ ಚೆಸ್ಟ್ ಪ್ಲೀಟ್ಸ್ ನ ನಾವು ವೇರ್ ಮಾಡಿದಾಗ ಇಲ್ಲಿ ಸೈಡ್ ಅಲ್ಲಿ ಕಾಣಿಸುತ್ತೆ, ನಮ್ ಲೆಫ್ಟ್ ಸೈಡ್ ಅಲ್ಲೇ ಸ್ವಲ್ಪ ಲಿಟಲ್ ಬಿಟ್ ಕಾಣಿಸುತ್ತೆ ಅನ್ನೋದು ಎಷ್ಟೊಂದ್ ಜನಕ್ಕೆ ಇರುತ್ತೆ. ಸ್ವಲ್ಪ ಕಾನ್ಶಿಯಸ್ ಆಗ್ತಾರೆ, ಅಯ್ಯೋ ಕಾಣಿಸ್ತಿದೆ ಅಂತ ಸಾರಿನ ಮೂವ್ ಮಾಡ್ಕೊಂತಾ ಇರ್ತಾರೆ. ಇಲ್ಲ ಓಡಾಡ್ಬೇಕಂದ್ರೆ ಅದು ಸ್ವಲ್ಪ ಸೈಡ್ಗೆ ಹೋಗ್ತಾ ಇರುತ್ತೆ. ಆದ್ರೆ ಸೈಡಿಗೆ ಹೋಗ್ಬಾರ್ದು ಅಂತ ಅಂದ್ರೆ ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪ್ಲೀಟ್ ಸೆಕೆಂಡ್ ಪ್ಲೀಟ್, ಫಸ್ಟ್ ಪ್ಲೀಟ್ ಅಲ್ಲ ಸೆಕೆಂಡ್ ಪ್ಲೀಟ್ ಇರುತ್ತಲ್ಲ, ಆ ಸೆಕೆಂಡ್ ಪ್ಲೀಟ್ ನ ಪ್ಲೀಟ್ಸ್ ಕೆಳಗಡೆ ಸೆಂಟರ್ ಪ್ಲೀಟ್ಸ್ ಇರ್ತಲ್ಲ ಕೆಳಗಡೆ ನೆರಗೆ, ಅದ್ರ ಜೊತೆ ಸೇರಿಸಿ ನೀಟಾಗಿ ಒಂದು ಐದಾರು ಸೆಂಟರ್ ಪ್ಲೀಟ್ಸ್ ನ ಸೇರಿಸಿ ಪಿನ್ ಮಾಡ್ಕೊಂಡ್ರೆ ಅದು ಮೂವ್ ಆಗಲ್ಲ. ಈಗ ಸೆಕೆಂಡ್ ಒನ್ ಮೂವ್ ಆಗಲ್ಲ, ಸೊ ಅವಾಗ ಫಸ್ಟ್ ಒನ್ ಮೂವ್ ಆಗಲ್ಲ. ನೀವು ಹೇಗೆ ನೀಟಾಗಿ ಎಳ್ದಿ ಸೆಕೆಂಡ್ ಒನ್ ಪಿನ್ ಹಾಕಿರ್ತಿರೋ ಅದೇ ತರ ಕುತ್ಕೊಂಡಿರುತ್ತೆ. ನಡೀತಿರ್ಬೇಕಾದ್ರೂ ಅಷ್ಟೇ, ಅಥವಾ ಕುತ್ಕೊಂಡಾಗ ಅಷ್ಟೇ, ಅದು ಮೂವ್ ಆಗಲ್ಲ. ನೀಟಾಗಿ ನೀವು ಸೆಂಟರ್ ಪ್ಲೀಟ್ಸ್ ಜೊತೆ ಪಿನ್ ಮಾಡ್ಬೇಕು. ಸೊ ಈ ಸ್ಯಾರಿ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ, ಜೊತೆಗೆ ಉಪಯೋಗ ಕೂಡ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದೇ ರೀತಿ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.